ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನ ಅನುಮತಿಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಸಿದ್ದರಾಮಯ್ಯನವರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಸೊ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ನಿರೀಕ್ಷಿತವಾಗಿ ಇದ್ದಿದ್ದೆ, ಇವತ್ತು ಅರ್ಜಿ ಸಲ್ಲಿಕೆಯನ್ನ ಮಾಡ್ತಾರೆ ಅನ್ನುವಂತ ಇದ್ದಿದ್ದು. ಬಟ್ ಈಗ ಅರ್ಜಿ ಸಲ್ಲಿಕೆ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಈಗಷ್ಟೇ ಬರ್ತಾ ಇರುವಂತಹ ಸುದ್ದಿ, ರಾಜ್ಯಪಾಲರ ಪ್ರಾಸಿಕ್ಯೂಷನ್ ರದ್ದುಪಡಿಸಲು ಕೋರಿ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಈಗಷ್ಟೇ ಬರ್ತಾ ಇರೋದು. ಇವತ್ತು ಸಲ್ಲಿಕೆಯನ್ನ ಮಾಡ್ತಾರೆ ಅನ್ನೋದಿತ್ತು. ಕೋರ್ಟ್ ಆರಂಭವಾಗ್ತಾ ಇದ್ದಂತೆಯೇ ಮೊದಲನೇದಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ, ತುರ್ತು ಅರ್ಜಿಯ ವಿಚಾರಣೆಗೆ ತೆಗೆದುಕೊಳ್ಳಿ ಅಂತ ಕೇಳಿಕೊಳ್ತಾರೆ ಅನ್ನೋದಿದೆ. ಈಗ ಸದ್ಯಕ್ಕೆ ಅರ್ಜಿಯಂತೂ ಹಾಕಿದ್ದಾರೆ, ತುರ್ತು ಅರ್ಜಿಯ ವಿಚಾರಣೆಗೆ ಇವತ್ತು ತೆಗೆದುಕೊಳ್ಳೋಕೆ ಸಾಧ್ಯ ಆಗುತ್ತಾ ಆಗಲ್ವಾ ಅನ್ನೋದನ್ನು ನೋಡಬೇಕು. ಪ್ರಾಸಿಕ್ಯೂಷನ್ ರದ್ದುಪಡಿಸಲು ಕೋರಿ ಸಿದ್ದರಾಮಯ್ಯನವರು ಅರ್ಜಿಯನ್ನು ಹಾಕಿದ್ದಾರೆ, ಹೈಕೋರ್ಟ್ಗೆ ಈಗ ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ದಾರೆ. ಸೊ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿದ್ದಾರೆ, ಅದನ್ನು ರದ್ದುಪಡಿಸಬೇಕು ಅಂತ ಕೇಳಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಏನಿದೆ ಅಪ್ಡೇಟ್ಸ್ ಈಗ? ಈಗಾಗಲೇ ನಿರೀಕ್ಷೆ ಮಾಡದಂತೆ ಅರ್ಜಿ ಸಲ್ಲಿಕೆಯಾಗಿರುವಂತಹ ಪ್ರೊಫೆಸರ್ ರವಿವರ್ಮಾ ಕುಮಾರ್ ಅವರ ಮೂಲಕ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೀಠದಲ್ಲಿ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಯಾಕೆಂದ್ರೆ ಅರ್ಜಿಯನ್ನ ಸಲ್ಲಿಕೆಯನ್ನು ಮಾಡಿದ್ದಾರೆ, ಜೊತೆಗೆ ತುರ್ತು ಅರ್ಜಿ ವಿಚಾರಣೆಯನ್ನ ತೆಗೆದುಕೊಳ್ಳಿ ಅಂತೇಳಿ ಇವತ್ತು ನ್ಯಾಯಾಧೀಶರ ಮುಂದೆ ಮನವಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಬಗ್ಗೆ ಒಂದಷ್ಟು ಕನ್ಫರ್ಮೇಶನ್ಗಳು ಕೂಡ ಸಿಗುತ್ತೆ. 10:40 ಒಳಗಾಗಿ ಅರ್ಜಿ ವಿಚಾರಣೆಯನ್ನ ತುರ್ತು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾರಾ ಅಥವಾ ಮತ್ತೊಂದು ದಿನಾಂಕವನ್ನ ನಿಗದಿಯನ್ನ ಮಾಡ್ತಾರ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಅರುಣ್, ಓಕೆ, ಸಿಜೆ ಅವರ ಮುಂದೆ ಬರುತ್ತಾ ಮುರಳಿ ಇವತ್ತು? ಅರುಣ್, ಇದು ಏಕಸದಸ್ಯ ಪೀಠಕ್ಕೆ ಮೊದಲು ಹೋಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಅಂದ್ರೆ ನಾಗಪ್ರಸನ್ ಅವರ ಬೆಂಚ್ ಮುಂದೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅಲ್ಲಿ ಹೋದ ಸಂದರ್ಭದಲ್ಲಿ ಅದನ್ನ ಅರ್ಜಿ ವಿಚಾರಣೆಯನ್ನ ಯಾವ ರೀತಿಯಲ್ಲಿ ಕೈಗೆತ್ತಿಕೊಳ್ತಾರೆ, ಜೊತೆಗೆ ಏಕಸದಸ್ಯ ಪೀಠವನ್ನ ಪೀಠವೇ ಈ ಅರ್ಜಿ ವಿಚಾರಣೆಯನ್ನ ಮಾಡ್ಬೇಕಾ ಅಥವಾ ವಿಭಾಗೀಯ ಪೀಠದಲ್ಲಿ ಅದನ್ನ ವಿಚಾರಣೆ ಮಾಡ್ಬೇಕಾ, ಇದ್ರ ಬಗ್ಗೆ ಒಂದಷ್ಟು ನಿರ್ಧಾರಗಳಾಗುವಂತ ಸಾಧ್ಯತೆಗಳಿದಾವೆ. ಅಂದ್ರೆ ಇದನ್ನು ಹೀಗೆ ಆಗುತ್ತೆ ಅಂತೇಳಿ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ ಗಳಾಗುತ್ತೆ ಮತ್ತು ನ್ಯಾಯಾಧೀಶರು ಯಾವ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲವನ್ನ ಮೂಡಿಸಿರುವಂತದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮುರಳೀಧರ್, ವಾಪಸ್ ಬರ್ತೀವಿ ನಿಮ್ಮ ಹತ್ರ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನ ರದ್ದುಪಡಿಸಬೇಕು ಅಂತ ಕೋರಿ ಸಿದ್ದರಾಮಯ್ಯನವರಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸಿಎಂ ಸಲ್ಲಿಸಿರುವಂತಹ ಅರ್ಜಿ ಇವತ್ತೇ ವಿಚಾರಣೆಗೆ ಬರುತ್ತಾ? ಸಿಎಂ ಪರ ವಕೀಲರು ಇವತ್ತು ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ, ಇವತ್ತೇ ವಿಚಾರಣೆಗೆ ಬರುತ್ತಾ? ಸಿಎಂಗೆ ಬಿಗ್ ರಿಲೀಫ್ ಸಿಗುತ್ತಾ? ವಿಚಾರಣೆಗೆ ಬರುತ್ತೆ ಅನ್ನೋದಕ್ಕಿಂತಲೂ ತುರ್ತು ಅರ್ಜಿ ವಿಚಾರಣೆಯನ್ನ ಮಾಡಿ ಅಂತ ಕೇಳಿಕೊಳ್ತಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ಸಿಎಂ ರಿಟ್ ಅರ್ಜಿಯ ತೀರ್ಮಾನವಾಗುತ್ತೆ. ಸಿಎಂ ಸಲ್ಲಿಸಿರುವಂತಹ ಅರ್ಜಿ ಇವತ್ತೇ ವಿಚಾರಣೆಗೆ ಬರುತ್ತಾ ಅನ್ನೋದಾದ್ರೆ ವಿಚಾರಣೆಗೆ ತೆಗೆದುಕೊಳ್ಳಿ ಅಂತ ಕೇಳಿಕೊಳ್ತಾರೆ. ಬಟ್ ಅದನ್ನ ಇವತ್ತೇ ತಗೊಳ್ತಾರೆ ಇಲ್ವಾ ಅನ್ನುವಂಥದ್ದನ್ನ ನೋಡಬೇಕು. ನನ್ನ ಸಹೋದ್ಯೋಗಿ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಇವತ್ತೇ ಅರ್ಜಿ ವಿಚಾರಣೆಗೆ ಬರುತ್ತಾ ಅನ್ನೋದಕ್ಕಿಂತಲೂ ಕೂಡ ಇವತ್ತು ಕೇಳಿಕೊಂಡಾಗ ಅದರ ದಿನಾಂಕ ಅಥವಾ ಇವತ್ತೇ ವಿಚಾರಣೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇರುತ್ತೆ ಇಂಥ ತುರ್ತು ಅರ್ಜಿಗಳ ವಿಚಾರಣೆ ಮಾಡುವ ಸಂದರ್ಭಗಳಲ್ಲಿ? ಅರುಣ್, ಏನಂದ್ರೆ ತುರ್ತಾಗಿ ಅರ್ಜಿ ವಿಚಾರಣೆಯನ್ನ ಮಾಡ್ಬೇಕು ಅಂತೇಳಿ ಕೇಳ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಆ ಸಾಧ್ಯತೆಗಳಿದ್ದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅದನ್ನ ಪರಿಗಣನೆ ಮಾಡ್ತಾರೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಯಾಕಂದ್ರೆ ತುರ್ತಾಗಿ ಅರ್ಜಿ ವಿಚಾರಣೆ ಮಾಡ್ಲಿಕ್ಕೆ ಅನಿವಾರ್ಯತೆಗಳು ಏನಿದೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಕನ್ಫರ್ಮೇಶನ್ ಅನ್ನ ಕೊಡಬೇಕಾಗುತ್ತೆ. ಅದಾದ ಬಳಿಕ ನ್ಯಾಯಾಧೀಶರು ಯಾವ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾರೆ, ಜೊತೆಗೆ ತುರ್ತು ಅರ್ಜಿ ವಿಚಾರಣೆಯನ್ನ ಮಾಡ್ಬೇಕಾ ಅಥವಾ ಕೇವಲ ಅದನ್ನ ಏನು ಬೇರೊಂದು ಪೀಠಕ್ಕೆ ವರ್ಗಾವಣೆ ಮಾಡುವಂತದಿರ್ಬೋದು ಅಥವಾ ಕೆಲವೊಂದು ವಿಚಾರಗಳನ್ನ ಮಾಡುವಂತ ವಿಚಾರಗಳಿರ್ಬೋದು, ಅದೆಲ್ಲ ಬಹುತೇಕ ಏನು ತುರ್ತು ಏನು ಕೋರ್ಟ್ ನ ಮುಂದೆ ಬಂದಾಗ, ಹಾಲ್ನ ಮುಂದೆ, ಪೀಠದ ಮುಂದೆ ಬಂದ ಬಳಿಕ ಅಷ್ಟೇ ಒಂದಷ್ಟು ಸ್ಪಷ್ಟನೆಗಳು ಸಿಕ್ಕುವಂತದ್ದು. ಅರುಣ್, ಓಕೆ, ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.